ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ತುಂಬ ಈಸಿಯಾಗಿರೋ ಹಾಗೆ ಟೇಸ್ಟ್ ಆದ ನಾನು ಮಸಾಲ ವಾಂಗಿ ಭಾತ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ಟೈಮು ನಾನು ಇದೇ ಥರ ಮಾಡಿದ್ದೆ, ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮು ನಾವು ಗ್ರೂಪ್ ರೈಸಿಗೆ ಹೋದಾಗ ಇದು ಮಾಡಿದ್ರು, ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಮನೇಲಿ ಟ್ರೈ ಮಾಡಿ ಈ ವಿಡಿಯೋನೆಲ್ಲ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ಪೌಡ್ರನ್ನ ನೀವು ನೈಟೇ ಪ್ರಿಪೇರ್ ಮಾಡಿಕೊಂಡು ಬೆಳಿಗ್ಗೆ ಒಂದು 10 ನಿಮಿಷದಲ್ಲಿ ಕುಕ್ಕರಲ್ಲಿ ಒಂದು ವಿಸಿಲ್ ಗೊಡಿಸ್ಕೋಬೋದು, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಈ ಸಿಂಪಲ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಇಲ್ಲಿ ಪೌಡ್ರು ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಒಂದು ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ, ಒಂದು ಚಕ್ರ ಮೊಗ್ಗು, ಹಾಗೆ 2 ಇಂಚು ಚಕ್ಕೆ ತಗೊಂಡಿದ್ದೀನಿ, 8 ರಿಂದ 9 ಲವಂಗ. ಈಗ ಇದನ್ನೆಲ್ಲ ಹಾಕೋತಾ ಇದ್ದೀನಿ. ಇದನ್ನು ಡ್ರೈ ಫ್ರೈ ಅಂತಂದರೆ ಎಣ್ಣೆ ಇಲ್ದಿರೇ ಇದನ್ನು ಹುರ್ಕೋಬೇಕು. ಆದಷ್ಟು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಧನಿಯಾ ಎಲ್ಲ ಫ್ರೈ ಆಗಿದೆ. 2 ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ 6 ರಿಂದ 7 ತೊಗೊಂಡಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ಇದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು. ಈಗ ಎಲ್ಲ ಫ್ರೈ ಆಗಿದೆ. ಕೊನೆಯಲ್ಲಿ 2 ಸ್ಪೂನ್ ಆಗೋಷ್ಟು ಹಸಿ ಕಾಯ್ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕೊನೆಯಲ್ಲಿ ಹಾಕ್ಕೋಬೇಕು. ಇದನ್ನು ಅಷ್ಟೇ ಕೊನೆಯಲ್ಲಿ ಹಾಕ್ಕೊಂಡು 2 ರಿಂದ 3 ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂತಂದರೆ ಕಾಯಿ ಡ್ರೈ ಆಗಬೇಕು, ಆ ಥರ ನಾವು ಫ್ರೈ ಮಾಡ್ಕೋಬೇಕು. ಈಗೆಲ್ಲ ರೋಸ್ಟ್ ಆಗಿದೆ. ಸ್ಟೌವ್ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಉರಿದಿರೋಂಥ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಹಾಕ್ಕೋಬೇಕು, ಇಲ್ಲಾಂತಂದರೆ ಮಿಕ್ಸಿ ಜಾರ್ಗೆ ಅಂಟ್ಕೋಬಿಡುತ್ತೆ ಪೌಡ್ರು, ನಮಗೆ ತರ್ತರಿಯಾಗಿ ಬರೋದಿಲ್ಲ. ಈಗ ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ. ನೋಡಿ, ಪೌಡ್ರು ತರ್ತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಇದು ನೀವು ಒಂದು ನೈಟು ಅಂತಂದರೆ ಬೆಳಿಗ್ಗೆ ಟಿಫನ್ ಮಾಡ್ತೀನಿ ಅಂತಂದರೆ ನೈಟೇ ಈ ಪೌಡ್ರನ್ನ ಪ್ರಿಪೇರ್ ಮಾಡಿಕೊಂಡು ಬೆಳಿಗ್ಗೆ ಎದ್ದೋಳೋಷ್ಟೊತ್ತಿಗೆ ನಿಮಗೆ ಜಸ್ಟ್ ಒಂದು ವಿಸಿಲ್ಗೆ ಹಾಕ್ಕೊಂಡ್ರೆ 10 ನಿಮಿಷದಲ್ಲಿ ನಿಮಗೆ ಈ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗುತ್ತೆ. ಈಗ ಸ್ಟೌವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದರಲ್ಲಿ 3 ರಿಂದ 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. 1/2 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಸಾಸಿವೆ ಚಿಚ್ಚಿಬಿಡ್ತಾ ಇದೆ. 2 ಈರುಳ್ಳಿನ ಮೀಡಿಯಮ್ ಸೈಜ್ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಹಾಕ್ತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು. ನಮಗೆ ಫುಲ್ಲು ಗೋಲ್ಡನ್ ಬ್ರೌನ್ ಬರಬೇಕು ಅಂತ ಏನಿಲ್ಲ, ಯಾಕಂದರೆ ನಾವು ಇದು ಕುಕ್ಕರ್ಗೆ ಹಾಕ್ತಾ ಇರೋದು. ನಾವು ನಾರ್ಮಲ್ ವಾಂಗಿ ಬಾತ್ ಮಾಡಿದ್ರೆ ಅದಕ್ಕಾದರೆ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಈರುಳ್ಳಿ ಈ ಥರ ಕಲರ್ ಬಂದರೆ ಸಾಕು. 1 ಮೀಡಿಯಮ್ ಸೈಜ್ ಟೊಮೊಟೊನ ಹಾಕ್ತಾ ಇದ್ದೀನಿ. ಇದು ಅಷ್ಟೇ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಹಸಿ ಬಟಾಣಿ 1/4 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಮೈಸೂರು ಬದನೆಕಾಯಿ ತೊಗೊಂಡಿದ್ದೀನಿ. 1/2 ಕೆಜಿ ಆಗೋಷ್ಟು ಅಂದರೆ 2 ಗ್ಲಾಸ್ ಅಕ್ಕಿಗೆ 1/2 ಕೆಜಿ ಆಗೋಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ. ಅದು ಮೀಡಿಯಮ್ ಸೈಜಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಇವಾಗ ಬದನೆಕಾಯಿ ಹಾಕ್ತಾ ಇದ್ದೀನಿ. ಈಗ ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಬದನೆಕಾಯಿ ಸ್ವಲ್ಪ ಈ ಥರ ಫ್ರೈ ಆಗ್ತಿದ್ದಾಗೆ ರುಚಿಗೆ ತಕ್ಕಷ್ಟು ಕಲ್ಲು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದು ನಾನು ಪೌಡ್ರ್ ಮಾಡ್ಕೊಂಡಿರೋದು 1 ಗ್ಲಾಸ್ಗೆ 1.5 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. 2 ಗ್ಲಾಸ್ಗೆ 3 ಸ್ಪೂನ್ ಅಷ್ಟು ಪೌಡ್ರನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಇದರಲ್ಲಿ 2 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. 4 ಗ್ಲಾಸ್ ಆಗೋಷ್ಟು ನೀರು ಹಾಕ್ತೀನಿ. ಈಗ ನೀರು ಹಾಕಿದ್ಮೇಲೆ ಒಂದ್ಸತಿ ಈ ಥರ ಮಿಕ್ಸ್ ಮಾಡಿಕೊಂಡು ನೀರು ಒಂದು ಕುದಿ ಬರಬೇಕು, ಆವಾಗ ನಾವು ಅಕ್ಕಿ ಹಾಕ್ಕೊಳ್ಳೋಣ. ಈಗ ಒಂದು ಕುದಿ ಬಂದಿದೆ. ನಾನು 10 ನಿಮಿಷ ಮುಂಚೆನೇ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ, ಬೇಗ ಆಗುತ್ತೆ ನೆನೆಸಿಕೊಳ್ಳೋದ್ರಿಂದ. ಹಾಗೆ ಒಂದು ವಿಸಿಲ್ಗೆ ಹಾಕ್ಕೊಂಡ್ರೆ ಸಾಕು. ಅಕ್ಕಿ ಎಲ್ಲ ಹಾಕಿದ್ದೀನಿ. ಈಗ 1 ಸ್ಪೂನ್ ಆಗೋಷ್ಟು ಮೇಲೆ ಟೇಸ್ಟ್ಗೋಸ್ಕರ ನಾನು ಕಾಯಿತುರಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ವಿಸಿಲ್ಗೆ ಹಾಕ್ಕೋತೀನಿ. ಒಂದು ವಿಸಿಲ್ಗೆ ಹಾಕ್ಕೊಂಡಿದ್ದೀನಿ. ಅನ್ನ ತುಂಬಾ ಸೂಪರಾಗಿ ಆಗಿದೆ, ನೋಡ್ತಾ ಇದ್ದೀರಲ್ಲ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಕುಕ್ಕರ್ ಕ್ಯಾಪ್ ತೆಗಿತಾ ಇದ್ದಂಗೆ ನಮಗೆ ನಾವು ಉರಿದಿರೋಂಥ ಮಸಾಲೆ ಪದಾರ್ಥ ಏನಿದೆ ಅದು ಘಮ ಘಮ ಅಂತ ಬರ್ತಾ ಇದೆ. ನೋಡಿ ನೋಡಿ, ಫೈನಲ್ಲಾಗೆ ನಾನು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೋಸ್ಕರ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ. ಈಗ ತುಪ್ಪ ಕರಗಿದೆ, ಗೋಡಂಬಿ ಹಾಕ್ತಾ ಇದ್ದೀನಿ 6 ರಿಂದ 7. ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈಗಾಗಿದೆ, ಸ್ಟೌವ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ವಾಂಗಿಬಾತ್ ಹಾಕ್ತಾ ಇದ್ದೀನಿ.
ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ನಾವು ಮಸಾಲ ವಾಂಗಿ ಬಾತ್ ಮಾಡ್ಕೊಳ್ಳೋದು ಅಂತ. ಖಂಡಿತವಾಗ್ಲಿಂದ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.